ಆಯ್ತಾ? ಅಯ್ಯೋ, ಒಂದೇ ಬುಕ್ ಸಿಕ್ಕಿದೆ, ಇನ್ನೂ ಬುಕ್ಸ್ ನೋಡ್ಬೇಕು. 1 ಅವರ್ ಆಯ್ತಮ್ಮ, ಬಾ ಹೋಣ. ಸರಿ ಬಾ. ನಮಸ್ಕಾರ ಸರ್. ಏನ್ ಸರ್ ನೀವು ಇಲ್ಲಿವರೆಗೆ ಸುಮ್ನೆ? ಅದೇ ಹೋದ್ ಸರ್ತಿ ಬಂದಾಗ ಒಂದು ವಿಷಯ ಹೇಳಿದ್ನಲ್ಲ, ನಿಮ್ ಮಗಳ ಮದುವೆ ವಿಷಯ ತಾನೆ? ತಗೊಳ್ಳಿ. ನನ್ನ ಹೆಸರು ಇಲ್ಲೂ ರಿಜಿಸ್ಟರ್ ಮಾಡಿದ್ಯಾ? ಅದು ಮದುವೆ ನೋಡಿ, ನಮ್ಮಪ್ಪ ಏನೇ ಹೇಳಿದ್ರು ಸೀರಿಯಸ್ ಆಗಿ ತಗೋಬೇಡಿ, ಆಯ್ತಾ? ನಿನಗೆ ಬೇರೆ ಕೆಲಸ ಅಲ್ವಾಪ್ಪ? ನನಗೆ ಇವಾಗ ಅದೇ ಇಂಪಾರ್ಟೆಂಟ್ ಕೆಲಸ ಅಮ್ಮ. ಪುಟ, ಒಂದ್ 4-5 ಜನಕ್ಕೆ ಹೇಳ್ದಾಗ್ಲೇನೆ ಒಳ್ಳೆ ಗಂಟು ಸಿಗೋದು, ಅದಕ್ಕೆ ಅವ್ರು ಇವ್ರಿಗೆ ಹೇಳ್ತಾ ಇರ್ತಾರೆ. ಹಾಗೆ ಇವ್ರು ರೋಗ ಇಲ್ಲಕ್ಕೂ ಬಂದಿದ್ಯಾ? ಯಾರಮ್ಮ ಅದು? ಏನ್ ಸಮಾಚಾರ? ಏನಮ್ಮ ಅದು? ಪುಟ ನೀನ್ ಸುಮ್ನೆ ನಿಂತ್ಕೊಳಪ್ಪ. ಯಾಕಮ್ಮ ಅದು ಹಾಗೆ? ಏನ್ ಮಾಡ್ದೆ ನೀನು? ಏನ್ ತಲೆಗೆಟ್ಟಿದೆ ನಿನಗೆ? ನೀನ್ ಯಾಕೋ ನನ್ನ ಫಾಲೋ ಮಾಡ್ತಾ ಇದ್ದ ಪೋರ್ಕಿ. ಯಾ, ನನ್ನ ಮಗನಿನ ಫಾಲೋ ಮಾಡ್ಕೊಂಡ್ ಮುಖ ಆಡ್ಕೋಗಲ್ಲ. ಏಯ್, ಮರ್ಯಾದಿ ಮರ್ಯಾದಿನ ಮಾತಾಡು. ಇನ್ನ ಲೈಬ್ರರಿಗೆ ಪುಸ್ತಕ ಓದಕ್ ಬಂದಿದ್ದೆ, ನೀನು ಸುಮ್ಮನೆ ಬಿಡ್ಪ. ನೀನು ಬಂದಾಗ ಮಾತಾಡಿದ್ರೆ ಗುದ್ದು ಬಿಡ್ತೀನಿ. ನೋಡಪ್ಪ ನೋಡಪ್ಪ, ನೀ ಯಾರು ಏನು, ನಿನ್ನ ಹೆಸರು ನನಗೆ ಗೊತ್ತಿಲ್ಲ. ಕೃಷ್ಣಮೂರ್ತಿ. ಕೃಷ್ಣಮೂರ್ತಿ ಅಂತ, ಕೃಷ್ಣಮೂರ್ತಿ ಮಾಡದಲ್ಲ ಕಚ್ಚಾ ಕೆಲಸ, ಹೋಗಿ ಒಳ್ಳೆ ಹೆಸರು ಇಟ್ಕೊಂಡಿದ್ದೀರಾ. ನನ್ನ ಮಗನ ತಲೆ ಸಾರಿ ಕೇಳ್ತಾನೆ. ನೀನ್ ಯಾಕಪ್ಪ ಇಲ್ಲೊಬ್ಬರ ಹತ್ರ ಸಾರಿ ಕೇಳ್ತೀಯಾ? ಸಾರಿ ಕೇಳದ್ನಲ್ಲಪ್ಪ. ಫಸ್ಟ್ ನಿಮ್ ಮಗಳ ಕರ್ಕೊಂಡು ಹೋಗಿ ಸರ್. ನಾನು ಹೋಗಲ್ಲ. ಏನ್ ಮಾಡ್ತೀನಿ ನೀನು? ಏನಿಲ್ಲಪ್ಪ, ಅವನ್ ಯಾರೋ ಕೃಷ್ಣಮೂರ್ತಿ ಅಂತೆ, ದಿವಸ ನನ್ನ ಮಗಳನ್ ಫಾಲೋ ಮಾಡ್ತಿದ್ದ, ಇವತ್ ಇಲ್ಲಿಗೂ ಬಂದಿದ್ದಾನೆ. ಸರ್, ದಿನ ಬರೋದ್ ನನ್ ಗೊತ್ತಿಲ್ಲ, ಆದ್ರೆ ಇವತ್ತಂತೂ ಕೃಷ್ಣಮೂರ್ತಿ ಬಂದಿದ್ದು ನನ್ನ ಐಡಿ ಕಾರ್ಡ್ ಕೊಟ್ಟೋಗೋದಕ್ಕೆ. ನೀವು ಅನ್ನ ತಪ್ಪ ತಿಳ್ಕೊಂಡಿದೀರಾ ಸರ್? ಕೇಳ್ದ್ಯಾ? ಅದಕ್ಕೆ ಹೇಳೋದು, ಜೀವನದಲ್ಲಿ ಸಹನೆ ಮುಖ್ಯ ಅಂತ. ನನ್ಗೆ ಬೇಡ ಬಾಯ್ಲಿ. ನೀನು ಒಂದ್ ಹೇಳ್ತಾನೆ, ಎಲ್ರ ಪ್ರೀತಿಯಿಂದ ತಾಳ್ಮೆಯಿಂದ ತಾನೆ ಮಾತಾಡ್ತೀಯ, ಮತ್ತೆ ಅವಳೆ ಹಾಕಂಗೆ? ಅವಳು ಅಂದ್ರೆ ಯಾರೋ? ಅವಳೆ ಸ್ಕೂಟಿಯಲ್ಲಿ ಬರ್ತಾಳಲ್ಲ, ಯಾವಾಗ ಬರಕ್ ಹೋಗಕ್ ತೆಗ್ ಬ್ರಣ ಅನ್ಸುತ್ತೊಂದು. ಏ ಸುಮ್ನೆ ಕಿಸ್ಬೇಡ್ವಾ, ನೀನೇ ಏನೋ ಮಾಡಿರ್ತೀಯ, ಇಲ್ಲಾದ್ರೆ ಅವಳು ಯಾಕೆ ನಿಂತಂಟಾಗ ಬರ್ತಾಳೆ? ನಾನೇನು ಮಾಡಿಲ್ಲ ಅಮ್ಮ. ಏನು ಮಾಡಿಲ್ಲ ತಾನೆ, ಹಾಗಾದ್ರೆ ಸುಮ್ನೆ ಮಲ್ಕೊ ಹೋಗು, ಕಿರ್ಚೋದೇ ಆಗೋಯ್ತಿ. ಒಂದು ಮಗ ನೋಡ್ತದೆ ಓದ್ಕೋ. ನಾನೇನು ಮಾಡಿಲ್ಲ ಭಾಗ್ಯ, ಎಲ್ಲೋದ್ರೆ ಬಂದು ಸಾಯ್ತಾಳ ನನ್ನಿಂದ. ಅವಳು ಮನ ಮರ್ಯಾದೆ ಅಲ್ಲ ಗಂಡು ಬಿರಿ, ಅವಳಿಂದ ಹೋಗ್ತೀನಿ ಅಳು ನಾನು. ಅವಳು ನೋಡಕ್ ಚೆನ್ನಾಗಿದ್ದಾಳ? ಕುಳ್ಳಗಿದ್ದಾಳೆ, ಚೆನ್ನಾಗಿದ್ದಾಳೆ. ಅವಳಿಗೆ ನಿನ್ ಕಂಡ್ರೆ ಕೋಪನ? ಸ್ವಲ್ಪ ಜಾಸ್ತಿನೇ ಯಾಕೆ? ಪ್ರೀತಿ ಇದ್ ಕಡೆನೆ ಕೋಪನೂ ಇರೋದು. ಈಗ ಅಮ್ಮನ್ ನೋಡು, ನಿನ್ನ ಎಷ್ಟೊಂದ್ ಬೈತಾರೆ, ಆದ್ರೂ ನಿನ್ ಮೇಲೆ ಅಷ್ಟೇ ಪ್ರೀತಿ ಇಟ್ಕೊಂಡಿದ್ದಾರೆ. ಅದನ್ನೇ ಮಾಡ್ತಾ ಇದ್ದೀನಿ. ಲೇಟ್ ಆಗ್ತಿದೆ ರೀ ಮಿಸ್ಟರ್, ಸಿಗ್ನಲ್ ಬಿಟ್ಟಿದೆ, ಮೂವ್ ಮಾಡ್ರಿ. ಯಾಕೆ ಕಾಣಿಸ್ತಿಲ್ವಾ? ಮಕ್ಕಳು ರೋಡ್ ಕ್ರಾಸ್ ಮಾಡ್ತಾ ಇದಾರೆ, ಸ್ವಲ್ಪ ಇರಿ ಸರ್.
ಮನುಷ್ಯ ಆರೋಗ್ಯ ಹಾಳಾಗತ್ತೆ. ಸಾಕು ನಡಿ ನಡಿ. ನಾಲ್ಕು ದಿನದಿಂದ ಬರೀ ಡ್ಯೂಟಿ ಮಾಡೋದೇ ಆಗೋಯ್ತು. ಮಗ ಕೈಗೆ ಸಿಗದೆ ಚಮಕಾಯಿಸ್ತಾನಲ್ಲ. ಸಿಗದೆ ಎಲ್ಲಿ ಹೋಗ್ತಾನೆ? ಇದೇ ರೂಟಲ್ಲಿ ಓಡಾಡ್ಬೇಕು ತಾನೆ. ಬಂದ 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 ಬಂದ. ಯಾಕೋ ದುಡ್ಡು ಕೊಡಕ್ಕಾಗಲ್ವಾ? ತಪ್ಪಿಸ್ಕೊಂಡು ಓಡಾಡ್ತಾ ಇದ್ಯಾ? ಈಸ್ಕೊಳಕ್ ಗೊತ್ತಾಗುತ್ತೆ, ನನ್ನ ಮಗನೇ ವಾಪಸ್ ಕೊಡಕ್ ಗೊತ್ತಾಗಲ್ವಾ? ಮಾಮ ಹೇಳ್ ಬಿಟ್ರೆ ಅವನೇ ವಾಪಸ್ ಕೊಡ್ತಾನೆ. ಮಾಮ ಏನು ಅವಾಜ್ ಆಗ್ತಾ ಇದೀರಾ? ಏ ಆವಾಜು ಕೊಡ್ಬೇಕು ಕೊಡ್ಬೇಕಷ್ಟೇ. ಏನ್ ಇವಾಗ ಹೊಡೆದು ಬಿಡ್ತೀರಾ? ಏನು ಇವಾಗ ಮಕ್ಕಳು ಆ ಮಕ್ಕಳು ಯಾರೋ ನಿಂಗೆ ಅವ್ರ ಹಿಂದೆ ಬಿದ್ದು ನಮ್ ಕೆಲಸ ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೋ. ನಮ್ ಫೀಲ್ಡ್ ಅಲ್ಲಿ ಏನಾದ್ರೂ ಹೀಗೆ ಆಗ್ಬಿಟ್ರೆ ಮೈ ಮರೆತು ಬಿಟ್ರೆ ಮುಗ್ದೋಯ್ತು. ಕಿಚ್ಚ ಹೇ ಕಿಚ್ಚ ಅರ್ಥ ಆಯ್ತಾ? ಏನ್ ಅರ್ಥ ಆಯ್ತು? ನೀವ್ ಹೇಳಿದ್ರಲ್ಲ. ಏನ್ ಹೇಳದ್ನೋ ಏನ್ ಅರ್ಥ ಮಾಡ್ಕೊಂಡೆ? ಹೋಗು ಹೋಗ್ ಮೊದ್ಲ ಕೆಲ್ಸ ಮುಗ್ಸೋಗು. ಅಣ್ಣ ಊಟಕ್ ಬಾರೋ. ನಾನೇನ್ ಮಾಡ್ಕೋತೀನಿ ಹೋಗು. ಭಾಗ್ಯ ಎಲ್ಲಿಗ್ ಹೋದ್ನಮ್ಮ? ಅಣ್ಣ ಏನೋ ಕೆಲ್ಸ ಹೇಳಿದಾರೆ ಅಂತ ಹೋದ್ನಪ್ಪ. ಅಣ್ಣನ ನಾವೇ ಈಗ ಅಣ್ಣನ ಹತ್ರ ಕರ್ತಾ ಇದೀವಿ. ಯಾವ ಅಣ್ಣನ ಹತ್ರ ಹೋದ? ಏನ್ರ ಅದು? ಏನಿಲ್ಲಮ್ಮ ಇವನೇನೋ ಪ್ರಾಬ್ಲಮ್. ನಂದ ಬೋರ್ ಅಣ್ಣ. ಸರಿ ಮಾ ಬರ್ತೀವಿ ಅಮ್ಮ.